महाराष्ट्र राज्य महाराष्ट्र राज्य सोलापुर जिले अक्कलकोट तालुकिन हा सुक्षेत्र सेगाव ग्राम अडी वस्तीले डोळे पदगळनी केळु कूडतकंत यारिप्प अवरु तळकोतार अंत नोडि अल्लि कुर्चियिंद ಎಲ್ಲಾ ಧರ್ಮದ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಕೂಡ ಸೊನ್ನಾಳ ಸಂಘದ ಪರವಾಗಿ ಮತ್ತೊಮ್ಮೆ ಮುಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರನ್ನು ಮಾತು ಹಿಂಗೆ ಹೇಳ್ತಾರೆ ಸರೋಣ ಏನ್ ಹೇಳ್ತಾರೀಪ್ಪ ಮಹಾತ್ಮರು ನಸಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿ ಕಿಸೆಯಲ್ಲಿ ಕತ್ತರಿ ನಸಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿ ಬಾಯಿಯಲ್ಲಿ ಶಿವ ಮಂತ್ರ ಮನದಲ್ಲಿ ಕುತಂತ್ರ ಬಾಯಿಯಲ್ಲಿ ಶಿವ ಮಂತ್ರ ಮನದಲ್ಲಿ ಕುತಂತ್ರ ಅಕ್ಕಿಯಲ್ಲಿ ಆಸೆ ನೆಂಟರಲ್ಲಿ ಪ್ರೀತಿ ಅಕ್ಕಿಯಲ್ಲಿ ಆಸೆ ನೆಂಟರಲ್ಲಿ ಪ್ರೀತಿ ಡಾಂಬಿಕ ಭಕ್ತಿ ಬೇಡನ್ನ ನಮ್ಮ ಸಿದ್ಧ ಮಾಲಿಂಗರಾಯ ಇದನ್ನೇ ಯಾಕೆ ಹೇಳ್ಯಾರಪ್ಪ ಇದನ್ನೇ ಯಾಕೆ ಹೇಳ್ಯಾರಪ್ಪ ಅಂತಂದ್ರ ಯಾಕ್ರಿ ಸರ್ ನಸಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿಪ್ಪ ಅಂತಂದ್ರ ಏನ್ರಿ ಅದು ಇಬ್ಬ ಕಣಿ ಬೇರೆ ಈ ಕಿವಿ ಹಿಡಿ ಈ ಕಿವಿ ತೋರರೆ ಬಸವಣ್ಣನ ಭಕ್ತಿದ್ದವ್ರಂಗ ಬಸವಣ್ಣನ ಹಾದಿ ತುಳಿದಾರವ್ರಂಗ ಏನ್ ಮಾಡ್ತಾರಪ್ಪ ಅಂತಂದ್ರ ಇವತ್ತಿ ಪಟ್ಟು ಬಡಿದು ಕಿಸೆ ಒಳಗಡೆ ಒಂದು ಕತ್ರಿ ಇಟ್ಕೊಂಡು ತಿರುಗಾಡೋದು ಇನ್ನು ಬಾಯಿಯಲ್ಲಿ ಶಿವ ಮಂತ್ರ ಮನದಲ್ಲಿ ಕುತ್ತಂತರ ಅಂದ್ರೆ ಏನ್ರಿ ಬಾಯಿ ಒಳಗರೆ ಮುಂಜಾನೆ ಹಿಡಿದು ಚಂತನ ಇವಂ ನಮ ಶಿವ ನುಡಿದು ಮನಸ್ಸಿನಾಗರೆ ಯಾರ ಮನಿ ಹೊಡಿಲೆ ಕೇಳುದು ಮನಸ್ಸೊಳಗೆ ಏನು ವಿಚಾರ ಮಾಡ್ತಾರಲ್ಲ ಅಂತ ಭಕ್ತಿನ ಬೇಡಂದ ಏನು ಅಕ್ಕಿಯಲ್ಲಿ ಆಸೆ ನೆಂಟರಲ್ಲಿ ಪ್ರೀತಿ ಅಂದ್ರೆ ಏನ್ರಿ ಇನ್ನು ಮನೆ ಒಳಗರೆ ಅಕ್ಕಿ ಚೀರು ತುಂಬದ ತುಂಬದಂಗೆ ಇದ್ದಿರ್ಬೇಕ ಮನಿಗರಿ ಬೀಗ್ರ ಹೋಗುದು ಬರುವು ಆಗಿರ್ಬೇಕು ಅಂದ್ರೆ ಈ ಕಡೆ ಅಕ್ಕಿ ಚೀಲು ಕುಲ್ಲ ಆಗಿರ್ಬಾರ್ದು ಬೀಗರ ಮ್ಯಾಗಿನ ಪ್ರೀತಿ ಕಾಜಿನು ಕಮ್ಮಿ ಆಗಿರ್ಬಾರ್ದು ಇಂತ ಭಕ್ತಿ ಇಂತ ಡಾಂಬಿಕ ಭಕ್ತಿನೇ ಬೇಡ ಅಂದ್ರ ಮಾಲಿಂಗರಾಯ ಯಾಕಪ್ಪ ತೋರ್ಸವನ್ನ ಯಾಕ್ರಿಪ್ಪ ಇಲ್ಲಿ ದೈವ ಚಿಕ್ಕದಿದ್ರು ಚೊಕ್ಕವಾಗಿ ಕುಡಿಯದ ಹೌದ್ರಿಪ್ಪ ಬಾಳ ಚಂದ ಕುಡಿಯದ ಅದಕ್ಕೆ ಇರ್ಲಿ ಈಗಾಗಲೇ ಒಂದೊಂದು ಸಂದ ಆಗ್ಯಾವ ಒಂದೊಂದು ಸಂದ ಆಗ್ಯಾವ ನಮ್ಮ ಸಿರ್ವಾಳ್ಕರ ಮಂತ್ರಿ ಯಾರು ಮಾತಾಡ್ಯಾರ ನಾವೇನು ಮಾತಾಡಿದೀವಿ ಹೌದು ವಿಷಯ ತಂದು ಎಲ್ಲೆಲ್ಲಿ ಹಚ್ಚಿದೀವಿ ಅನ್ನೋಂತ ಈಗಾಗಲೇ ಕುಂತಂತ ದೈವಿಕ ಗೊತ್ತಿದ್ದಂತ ಮಾತು ಸದೋಣ ಹೌದ್ರಿಪ್ಪ ನಮ್ಮ ಸರ್ಜೋಡಿ ಕಲಾವಂತರು ಏನ್ ಮಾಡ್ಯಾರ ವಿಚಾರ ಅಂತಕ್ಕಂತ ಹಿಡ್ಕೊಂಡು ನಾ ಮೊದಲು ವಿಶ್ವಾಸ ಹಿಡ್ಕೊಂಡು ವಿಚಾರ ಬಿಟ್ಟಿದ್ದ ಅವಾಗ ನನ್ನ ಅಪ್ಪ ಮಾಲಿಂಗರಾಯ ಏನ್ ಮಾಡಿದ ಗುರು ಬೀರದೇವ್ರ ಮ್ಯಾಗ ವಿಶ್ವಾಸ ಇಟ್ಟು ಹುಲಿ ಹಾಲು ತಂದಾನ ಅಂದ ಕಾರಕ ಸರಿಜೋಡಿ ಕಲಾವಂತರು ಬಾಳ ಚಂದ ವಿಷಯಗಳನ್ನ ಅದಕ್ಕೆ ಉದಾಹರಣೆ ಕೊಟ್ಟ ಅದಕ್ಕೆ ವಿಶ್ವಾಸವನ್ನ ಕ್ರಮ ಮಾಡಿ ಅಲ್ಲಿ ಏನು ವಿಚಾರ ಹೆಚ್ಚು ಮಾಡಿದ್ರಪ್ಪ ಅಂತಂದ್ರ ಅವರು ಏನ್ ಮಾಡ್ಯಾರಿಪ್ಪ ಮಾನ್ಯ ಮಾಲಿಂಗರಾಯ ಬೀರದೇವ್ರು ಹುಲಿ ಹಾಲು ತರುವಂತ ಸಮಯದೊಳಗ ಇವರು ಎದುರಾಗ ತರಬೇಕಂತೇಳಿ ವಿಚಾರ ಮಾಡ್ಬೇಕ ಹಾ ಎದುರಾಗ ತರಬೇಕು ಹಾ ಇದು ಹೆಂಗಕ್ಕದಪ್ಪ ಅಂತಂದ್ರ ಹೆಂಗ್ರಿಪ್ಪ ನಮ್ಮ ಮ್ಯಾಲಿನ ಚೇರ್ಮನ್ ಮಾನ್ಯ ಪೂರ್ವಂದಿತ್ ಸಲೋಣ ಯಾರು ಇವ್ರಿ ಚೇರ್ಮನ್ ಚೇರ್ಮನ್ಗ ಚೇರ್ಮನ್ ಅಲ್ಲ ಮಗ ಚೇರ್ಮನ್ಗ ಕಂಪನಿ ಫೋನ್ ಹಚ್ಚಿದ್ರು ಫೋನ್ ಎತ್ತಿ ಕಚ್ಚಿದ್ರೆ ಏನಂದಪ್ಪ ಅಂತಂದ್ರೆ ಫೋನ್ ಎತ್ತಿ ಕಿವಿ ಹಿಡಿತ ಸಮಯವನ್ನು ಕಂಪನಿಯವರು ಮಾತಾಡಕ್ ಶುರು ಮಾಡಿದ್ರು ಹೌದು ಏನ ಮಾತಾಡಿದ್ರಪ್ಪ ಅಂತಂದ್ರ ಏನ್ ಮಾತಾಡ್ರಿಪ್ಪ ಕನ್ನಡಕ್ಕಾಗಿ ಒಂದನ್ನು ಒತ್ತ ಇಂಗ್ಲಿಷ್ಗಾಗಿ ಎರಡನ್ನು ಒತ್ತಿ ಹೌದು ಹಿಂದಿಕೆಯಲ್ಲಿ ಮೂರನ್ನು ಒತ್ತಿ ಹೇಳಿದ್ರಪ್ಪ ಮೊದಲೇ ನಮ್ಮ ಮ್ಯಾಲಿನ ಚೇರ್ಮನ್ ಹೆಂಡತಿ ಜೋಡಿ ಜಯ ಆಡ್ಬಿಟ್ಟಿದ ಮೊದಲೇ ಟೆನ್ಷನ್ ಆಗಿದ್ದ ಮೂರು ಬಟ್ಟಾಗಿ ಇತ್ತ ಅವಾಗ ಸಿಟ್ಟಿಗೆ ಕಂಪನಿಯವ್ರಿ ಏನ್ ಕೇಳಪ್ಪ ಅಂತಂದ್ರ ಏನ್ ಮಾತಾಡಿದ್ರು ನಿಮ್ದು ಕನ್ನಡ ಇಂಗ್ಲಿಷ್ ಹಿಂದಿ ಏನು ಬೇಕಾಗಿಲ್ಲ ನನ್ನ ಹೆಂಡತಿ ಕುತ್ತಿಗೆ ಒತ್ತಬೇಕಾಗಿಲ್ಲ ಅದು ಹೆಂಗ ನನ್ನ ಹೆಂಡತಿ ಜೀವ ಹೊಡಿಬೇಕಾಗಿಲ್ಲ ಆ ಜೀವ ಹೋಗ್ಬೇಕಾದ್ರೆ ಎಷ್ಟು ಒತ್ತಡಿತ್ತ ಕಂಪನಿಯವ್ರಿಗೆ ಕೇಳದ ಕಂಪನಿಯವ್ರು ಯಾರು ಹೇಳಿದ್ರು ನನ್ನಂತ ಕಂಪನಿಯವ ಅವ ನಿನ್ನಂತ ಕಂಪನಿಯವ್ರು ಏನ್ ಹೇಳಿದ್ರು ಸರ್ವಣ್ಣ ಏನ್ರಿಪ್ಪ ನಿಮ್ಮ ಹೆಂಡತಿ ಜೀವ ಹೊಡಿಬೇಕಾದ್ರೆ ಕುತ್ತಿಗೆಯನ್ನು ಒತ್ತೈತಿ ಹೇಳತ್ತವ ಅದ್ರಾಗ ಹೌದು ಕುತ್ತಿಗೆ ಒತ್ತಿನಿ ಒಂದು ಬಾಟಿ ನೀರ್ ಖಲಾಸ ಯಾಕಪ್ಪ ಅಂತಂದ್ರ ವಿಷಯ ಮುರು ಮಾತಾಡ್ಬೇಕು ಎಲ್ಲಿ ಮಾತಾಡ್ಬೇಕಾಗ್ತದ ಏನು ಮಾತಾಡ್ಬೇಕಾಗ್ತದ ಅದು ಒತ್ತಬೇಕಾಗ್ತದ ಹೆಂಗಾಗ್ತದ ಅವ್ರು ಹೇಳಿದ್ರು ಮಾಲಿಂಗರಾಯ ಎದುರಾಗ ತರಬೇಕಂತ ವಿಚಾರ ಮಾಡೋದು ಹೇಳ್ತಾರ ಅವ್ರು ಎದುರಾಗ ತಂದ ಮನ್ಯ ಮಾಲಿಂಗರಾಯ ಉಂಡು ಊಟ ಹೇಳ್ತಿದ್ದ ಕಂಡು ಕನಸು ಹೇಳ್ತಿದ್ದ ಮುಂದಿನ ಆಗು ಸುದ್ದಿ ಹೇಳ್ತ
ಹೇಳ್ತಿದ್ದ ಹಿಂದ ಆಗೋಗ್ತ ಸುದ್ದಿ ಮೊನ್ನೆ ಅವರ ಮಾಳಿಂಗ್ರ ಹೇಳ್ತಿದ್ದ. ಹೌದು, ಅವನಿಗೆ ಮಾಳಿಂಗ್ರ ಏನು ಗೊತ್ತಿದ್ದಿತ್ತಿಲ್ಲ, ಯಾವ್ದರ ತರಬೇಕು ನೀವು ವಿಚಾರ ಮಾಡ್ಕೊತ ಕೂತ್ರ ಅವ್ರು ಅಲ್ಲೇ ಕುಂಡಿರ್ತಿದ್ರು. ಹಿಣ ಹುಲಿ ಅಂತ ಇರ್ತಿತ್ತಲ್ಲ, ಮುಂದಿನ ಸಂಧಿ ಹೇಳ್ತಾರ ಅವರು ಕಪ್ಪಿನ ಹಾಕ್ತಾರ ನಿಮ್ಗ ಹಿಂಗಾಕದ. ಹೌದು, ಮುಂದಿನ ಸಂಧಿ ಹೆಂಗ್ ಕೊಡ್ತಾರ ಸದಾರಣ ಅವರು? ಇನ್ನು ಮಳಿಂಗ್ರೆ ಹೆಂಗ್ ಬಂಗಾರ ಗಿಡಿಗೆ ತರಬೇಕಂತ ವಿಚಾರ ಮಾಡೋದತ್ತ, ಇನ್ನು ಮುಂದಿನ ಸಂಧಿ ಏನು ಉಲ್ಟಾ ಹಿಡಿಬೇಕು ಸೀದಾ ಹಿಡಿಬೇಕಂತ ವಿಚಾರ ಮಾಡೋದ್ ಹೇಳ್ತಾರ ಅವರು. ಜಗದ ಜಗ್ಗಿದ ಹಿಡಿಕೆ ಆಗೋದು ಕೇಳವ್ರಿಗೆ ಯಾಕಪ್ಪ ಅಂತಂದ್ರ ವಿಷಯ ಬೆಳೆಸಬೇಕು ಎಲ್ಲಿ ಹೋಗಿ ಮುಟ್ಟುತ್ತದ. ನಮ್ಮ ಮಾತು ಮುರುಗು ಮಾತಾಡಬೇಕಾಗಿತ್ತವ್ರಿ ಗುರುಗಳು, ನಿಮ್ಮ ಮಾತು ಪ್ರಶ್ನೆ ಸಂಧಿಗೆ ಮುರುಗು ಮಾತಾಡ್ತಿದ್ದಾನ? ಹೌದು, ಯಾಕಂದ್ರೆ ದಯವು ಸ್ವಲ್ಪ ಅದ, ಸುಮ್ಮನೆ ವಾದ ಹಾಕೋದ್ ಕೂತ್ರು ವಿಷಯ ಬೆಳೆದಿಲ್ಲ. ಹೌದು, ವಿಷಯ ವಿಷಯ ಆಗ್ಬೇಕು ಹೊರತಾಗಿ ವಿಷ ಆಗಿರಬಾರ್ದು. ವಿಷ ಆಗಿರಬಾರ್ದು, ಅದಕ್ಕ ಮಹಾತ್ಮರಾಗಿರ್ತಕ್ಕಂಥವ್ರ ಮಾತು ಹೇಳ್ತಾರ. ಏನ್ ಹೇಳ್ತಾರೀಪ ಮಾತು? ಮಾತೇ ನಮ್ಮ ನಗೆ ನೋಡಿ, ಮಾತೇ ನಮ್ಮ ಹಗೆ ನೋಡಿ, ಮಾತೇ ಸಕಲ ಸಂಪನ್ನ, ಮಾತ ಮಾಣಿಕ್ಯ ಸರ್ವಜ್ಞ ಅಂತವರು. ಹೌದ್ರಿಪ, ಇದನ್ನೇ ಯಾಕೆ ಮಾತು ಮಾತಾಡ್ಬೇಕಾಗಿತ್ತವ್ರು ಎಲ್ಲಿ ಹೋಗಿ ಮುಡ್ತದ, ಏನಾಗ್ತದ? ಮಾತಾಡದಿರ್ತಕ್ಕಂತ ಮಾತು ದೈವಿಕ ಪೆಟ್ಟ ಆಗಿರ್ಬಾರ್ದು, ಧರ್ಮಕ್ಕೆ ದಾಕಿ ಬಂದಿರಬಾರ್ದು, ಕುಟ್ಟಂತ ದೈವಕ್ಕೆ ಏನೋ ಆಗಿರಬಾರ್ದು, ಸರಿಜೋಡಿ ಕಲಾವಂತರ ಸಂಕಟ ಪೆಟ್ಟ ಆಗಿರಬಾರ್ದು. ಅಂತ ಮಾತುಗಳು ನಾವು ನೀವಿನ ಮಾತಾಡಬೇಕಾಗ್ಯದ. ಅದಕ್ಕೆ ವಿಷಯ ಬೆಳೆಸಿದ್ರು ಅವ್ರು, ದೈವದವ್ರು ವಿಚಾರ ಮಾಡಿ ಅಮೋಘಿದ್ದರ ಬಗ್ಗೆ ವಿಷಯ ಬೆಳೆಸಿದ್ರು ಅವರು. ಆಗಲೇ ಏನ್ ಹೇಳಿದ್ದ, ಅಮೋಘಿದ ಸೋಮಲಿಂಗನ ಮೇಲೆ ವಿಶ್ವಾಸ ಇಟ್ಟು ದುರ್ಗಾನಂದ ಕಾಲಕ ನಮ್ಮ ಸರ್ಜೋಡಿ ಕರ ಅಂತ ಹೇಳೋರು ದೊಡ್ಡವರು ಅದಾರ, ಅವರಷ್ಟು ದೊಡ್ಡವರು ನಾ ಅಲ್ಲ, ಆದ್ರೆ ಅವರು ಶಾಣೆನೂ ನಾಲ್ಕರೆ. ವಿಷಯ ಹೆಂಗ್ ಬೆಳೆಸಿದ್ರು ಸ್ವಲ್ಪ ವಿಚಾರ ಮಾಡುವಂತ ಮಾತು ಸಗೋಣ. ಹೌದ್ರಿಪ, ಹೆಂಗ್ರಿ ಹೆಂಗಪ್ಪ ಅಂತವ್ರು ಮಾಲಿನ ಅಮೋಘಿತ ಅಲ್ಲಿ ಕೈಲಾಸ ಒಳಗೆ ಗುರುವಿನ ಸೇವೆ ಮಾಡ್ತಿದ್ದತ್ತ, ವಿಚಾರ ಮಾಡುವಂತ ಅಮೋಘಿತ ಏನ್ ಮಾಡ್ದತ್ತ? ನಮ್ಮ ಅತ್ಯಾಸೆ ಗತಿ ಏಳ್ ತಂದಂಗ ಎಲ್ಲಾ ಬೇಳು ಗತಿ ಉಪ್ಪು ಆತಂದ್ರೆ ಬೇಳುಗಟ್ಟೆ ಕೊಡ್ತಾನ, ಬೇಳ್ಲಾರದೆ ಕುತ್ತಿ ಉಪ್ಪು ಹಾಕ ಕುತ್ತಿದಿ ಉಪ್ಪು ಆತಂದ್ರ ದೇವ್ರ ಯಾವ ರೂಪದಾಗ ಎಟ್ಟಿಟ್ಟು ಕೊಡ್ತಾರ ಅನ್ನೋದೇ ಗೊತ್ತಾಗುದಿಲ್ಲ ಕೇಳಿದ್ರು. ಅಂದ್ರೆ ಅವ್ರ ಮಾತಿನ ತಾತ್ಪರ್ಯ ಏನಪ್ಪ ಅಂತಂದ್ರ ಏನ್ರಿ, ಯಾವ ನನ್ನಪ್ಪ ಯೋಗಿನ ಅಮೋಘಿದ ಕೈಲಾಸ ಏಳು ಯುಗದೊಳಗ ಅಮೋಘವಾದಂತ ಭಕ್ತಿ ಮಾಡ್ಯಾನ, ಹೌದಿಲ್ಲ? ಅಮೋಘವಾದಂತ ಭಕ್ತಿ ಮಾಡ್ಯಾನ, ಕೈಲಾಸವನ್ನ ಬಿಟ್ಟ ಮರ್ತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಅಮೋಘಿದ ಏನು ಬೇಡಿಲ್ಲ, ಗುರು ಒಬ್ಬನಿಗೆ ಬಾ ಅಂತ ಕೊಟ್ಟ ಮಾತಿವ್ರದ. ಹೌದೌದು, ನಾ ಇವತ್ತೇ ನಿಮ್ಮ ಮಾತು ಕೇಳಿನ್ನೆ. ಹೆಂಗಪ್ಪ ಅಂತಂದ್ರ ಅಲ್ಲಿ ಅಮೋಘಿದ ವಿಚಾರ ಮಾಡಿ ಕಸಿದ ಅಟ್ಟೆ ತಂದಿಗೆ ಬಾ ಅಂದ ಕೇಳ್ತಾರ ಅವರು. ಒಂದ್ ಮಾತು ನಿಮಗೆ ಹೇಳ್ತೀನಿ, ಅಮೋಘಿದ ವಿಚಾರ ಮಾಡಿಲ್ಲ ಅಲ್ಲಿ. ಅಮೋಘಿದ ಯೋಧಗೊಳಗು ಗುರುವಿನ ಮ್ಯಾಗ ವಿಶ್ವಾಸ ಇಟ್ಟು ದುಡ್ದಾನ, ಏಳೇ ಯುಗದೊಳಗ ಅಮೋಘವಾದ ಭಕ್ತಿ ಮಾಡ್ಯಾನ ಅಂತ ಹೇಳಿ ಅಮೋಘಿದ ಅಮೋಘಿದ ಏನ್ ಮಾಡ್ಯಾರಪ್ಪ ಅಂತ ಅಮೋಘವಾದ ಭಕ್ತಿ ಇದ್ದ ಕಾಲಕ್ಕೆ ಅಮೋಘಿದ ನಾಮ ಕೊಟ್ಟಾರ. ಅಲ್ಲಿ ಹೆಂಗಪ್ಪ ಅಂತಂದ್ರೆ ದಿನನಿತ್ಯ ಗುರುವಿನ ಮ್ಯಾಗ ವಿಶ್ವಾಸ ಇಟ್ಟು ಗುರು ಸೇವೆ ಮಾಡುವಂತ ಸಮಯದೊಳಗ ಪಾರವತಿ ದೇವಿ ಬಂದವೊಳಗೆ ವಿಚಾರ ಮಾಡ್ತಾಳ. ಏನತ್ರಿಪ್ಪ ಏನ್ ವಿಚಾರ ಮಾಡ್ತಾವಪ್ಪ ಅಂತಂದ್ರ ಏನ್ರಿ ಸರ, ಅಮೋಘಿದ ದಿನ ಗುರುವಿನ ಸೇವೆ ಮಾಡ್ತಾರೆ, ತಂದಿ ಸೇವೆ ಮಾಡ್ತಾರೆ, ತಂದಿ ಮ್ಯಾಗ ವಿಶ್ವಾಸ ಇಟ್ಟು ದುಡಿತಾನ, ಭಕ್ತಿ ಭಂಗ ಮಾಡ್ಬೇಕಂತ ತಿಳ್ಕೊಂಡು ಕಸಿದ್ರ ಅಮ್ಮ ದಯಪ್ಪ ತಾಯಿ ಪಾರ್ವತಿ ಇದ್ ಮನದೊಳಗೆ ವಿಚಾರ ಮಾಡ್ಕತ್ತಾಳಲ್ಲಿ. ನಿಮ್ಮ ವಿಚಾರ ಇಲ್ಲಿ ಕಮ್ಮಿ ಆಗ್ಯಾವ, ವಿಶ್ವಾಸ ಕಮ್ಮಿ ಆಗಿಲ್ಲ ಇಲ್ಲಿ. ಹೌದು, ಹಂಗಪ್ಪ ಪಾರ್ವತಿ ದೇವಿ ಒಂದು ದಿನ ಅಮ್ಮೋಗ ಶರತ್ ಸಿದ್ದ ಕರ ಕೇಳ್ತಾ ಸಗೋಣ, ಎಲ್ಲೋ ಮಗನೇ ಅಂಬಿಸಿದ್ದ, ನಿನಗೆ ತಾಯಿ ಬೇಕು ತಂದಿ ಬೇಕು ಅಂದ ಕಾಲಕ್ಕೆ ಅಮೋಘಿದಲ್ಲಿ ವಿಚಾರ ಮಾಡ್ತಾನೆ ತಾಯಿ ಯಾರ ದಿನ ನಿಮ್ಮ ಟೈಮ್ ತಗೊಂಡ್ರಿ ಅಮೋಘಿದ. ಹೌದು, ವಿಚಾರ ಮಾಡೇ ಅಮೋಘಿದ ಏನ್ ಹೇಳಪ್ಪ ಅಂತಂದ್ರ ಏನಪ್ಪ ಅಂತವ್ರು ಗುರು ಸೇವಾ ಮುಗಿಲ ಆರಾಮ ಗುರು ಕಾಯ್ತಾನ, ಗುರು ಮುನಸೋ ಪುತ್ರ ಭೂಮಿ ಮ್ಯಾಲ ಜಗತ್ತಿನೊಳಗೆ ಕಾಯವ್ರು ಯಾರು ಹೇಳಿ ಅಮೋಘಿದ ವಿಶ್ವಾಸ ಇಟ್ಟು ಹೇಳ್ಯಾನ ಇಲ್ಲಿ. ಹೌದು, ನಮ್ಮ ತಾಯಿ ಯಾರ ದಿನ ವಿಚಾರ ಮಾಡ್ತೀರಿ ಯಾರಿಗಾರ ಕೇಳ್ಕೊಂಡ್ ಹೇಳ್ತೀನಿ ಅಂತ ವಿಚಾರ ಮಾಡ ಅಮೋಘಿದ. ಯಾಕಪ್ಪ ಅಂತಂದ್ರ ಅಟ್ಟಾದ್ರೂ ದಿನನಿತ್ಯ ಹೇಳಿ ಕಳಿಸಿದ್ರೆ ಅಮೋಘಿದ ಮತ್ತು ಗುರುವಿನ ಸೇವಕ್ಕೆ ಹೋಗಿ ವಿಶ್ವಾಸ ಇಟ್ಟು ಒಂದು ದಿನ ಮಾತು ಮರೆದ್ರೆ ಪಾರ್ವತಿ ದೇವಿ ಕೇಳ್ತಾಳ, ಏನಪ್ಪ ಅಮೋಘಿದ ನಿನಗೆ ತಾಯಿ ಬೇಕು ತಂದು ಹೆಚ್ಚು ತಾಯಿ ಹೆಚ್ಚು ಅಂದ ಕಾಲಕ್ಕೆ ಮತ್ತ ಅಮೋಘಿದ್ರ ಮ್ಯಾಗ ವಿಶ್ವಾಸ ಇಟ್ಟು ನನ್ನ ಗುರು ಸೇವೆ ನಮಗಿಲ್ಲ ಕೇಳ್ದ. ಒಂದು ದಿನ ಪಾರ್ವತಿ ದೇವಿ ಸಿಟ್ಟಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡಿಡ್ರಿ, ಏನ್ ಅಮೋಘಿದ ಬೆಟ್ಟಿದ್ದವನಿಗೆ ದೊಡ್ಡ ಮಾಡಿಬಿಟ್ಟೀನಿ, ಸಣ್ಣವಿದ್ದವನಿಗೆ ದೊಡ್ಡ ಮಾಡಿದ್ರು, ಅಮೋಘಿದ ತಾಯಿ ಹೆಚ್ಚಲ್ಲಿ ತಿಳ್ಕೊಂಡು ಕಸಿದ್ರು ಅಮ್ಮೋ ತಾಯಿ ಬಲ್ಲಿ ಗರ್ವ ತುಂಬಿಬಿಡ್ತು. ಒಮ್ಮೆ ವಿಚಾರ ಮಾಡ್ಬಿಟ್ಲು ಅಮೋಘಿದ್ರು ಭಕ್ತಿ ಭಂಗ ಮಾಡ್ಬೇಕು ತಿಳ್ಕೊಂಡು ಅಮೋಘಿದ್ ಕೇಳ್ತಾಳ, ಏನೋ ಅಂಶಿದ್ದ ತಂದಿ ಸೇವನೆ ಮಿಗಿಲಾಗಿತ್ತಪ್ಪ ಅಂತಂದ್ರ ನಾಲ್ಕು ಮಾಡುವ ಕೊಡುವಂತ ಪರೀಕ್ಷೆ ಒಳಗೆ
ನೀ ಪಾಸ್ ಆಗಿದೆಪ್ಪ ಅಂತಂದ್ರೆ ನೀ ನಿಜವಾದ ಭಕ್ತ ನಿಜವಾದ ಶ್ರೇಷ್ಠ ನಿಮ್ಮ ಅಪ್ಪನ ಮ್ಯಾಗೆ ವಿಶ್ವಾಸ ಇಟ್ಟು ಕೂಡಿದೆ ಅಂತಕ್ಕಂತ ಮಾತೇಳು. ಹೌದು, ಅವಾಗ ಪಾರ್ವತಿ ದೇವಿ ಮಾತಿ ಅಮೋಸಿದ ಅಲ್ಲಿನ ವಿಚಾರ ಮಾಡಿ ಒಂದೇ ಮಾತಿ ವಿಶ್ವಾಸ ಕೊಟ್ಟು ಏನ್ ಹೇಳಪ್ಪ ಅಂತಾರೆ ತಾಯಿಗೆ ಏನ್ ಹೇಳ್ತಾಯಿ ಅಂದ್ರೆ ಕಾಲಕ ಪಾರ್ವತಿ ದೇವಿ ವಿಚಾರ ಮಾಡಿ ಏನ್ ಹೇಳಪ್ಪ ಅಂತಂದ್ರ ನಿಮ್ಮ ಅಪ್ಪನ ಸೇವಾಗ ನೀವು ಹುಳ ಮುಟ್ಲರು ಕಪ್ಪ ಕೆಳಗಾರ ಸೀತಾ ತರಬೇಕಂತ ಕಾಲಕ ಅವಾಗ ಅಮೋಸಿದ ಮಾತಿ ಏನ್ ಮಾಡಪ್ಪ ಅಂತಾರೆ ತಾಯಿ ವಿಚಾರ ಮಾಡಿ ಕಾಡಾಡ್ತೀರ ಅಮೋಸಿದ ವಿಚಾರ ಮಾಡಿಲ್ಲ ಮತ್ತ ತಾಯಿನ ವಿಶ್ವಾಸ ಇಟ್ಟು ಕಸಿದ್ರೆ ಏನ್ ಮಾಡಬೇಕು ಅಂತಂದ್ರೆ ಒಪ್ಪಿಕೊಂಡು ಕಸಿದ್ರೆ ಹುಳ ಮುಟ್ಲರು ಕಪ್ಪ ಕೆಳಗಾರ ಸೀತಾ ತರುವಂತ ಸಮಯದೊಳಗ ಪಾರ್ವತಿ ದೇವಿ ಮತ್ತೆ ವಿಚಾರ ಮಾಡಿ ಕಾಣಕತ್ತು. ಹೌದು, ಏನಪ್ಪ ಅಂತಂದ್ರ ಭೂತಾಳ ಸಿದ್ಧ ಕಳಿಸಿ ಬಿಟ್ಲಲ್ಲಿ. ಹೌದು, ಭೂತಾಳ ಸಿದ್ಧ ಕಳಿಸಿ ಕಳಿಸಿದ್ರೆ ಬಂಗ್ ಮಾಡಕತ್ತ ಪಾರ್ವತಿ ದೇವಿಯವರು ಇಂತ ವಿಚಾರ ಇದ್ದು. ಹೌದು, ಬಂಗ್ ಮಾಡಕ್ ಅಲ್ಲಿ ಕಳಿಸಿದ್ರೆ ಭೂತಾಳ ಸಿದ್ಧ ಏನ್ ಮಾಡ್ದಪ್ಪ ಅಂತಂದ್ರ ಅಮೋಘ ಸಿದ್ಧ ಹೋಗ ಕಸಿನ ಅಡ್ಡಗಟ್ಟಿ ಬಿಟ್ಟ. ಹೌದು, ಅಡ್ಡಗಟ್ಟುವಂತ ಸಮಯದೊಳಗೆ ಹೇಳ್ತಾನ ಅಮೋಘ ಸಿದ್ಧ ಏನಂತ ನೀ ಯಾರು ಎದಕ್ಕೆ ಬಂದಿ ಅಂದ ಕಾಲಕ್ಕೆ ಭೂತಾಳ ಸಿದ್ಧ ಹೇಳ್ತಾನೆ ನಿನ್ನ ಭಕ್ತಿ ಬಂಗ್ ಗೋಸರಕ್ಕೆ ಬಂದಿನ ಅಂದ ಕಾಲಕ ಅಮೋಘ ಸಿದ್ಧ ಅಲ್ಲಿನೂ ವಿಚಾರ ಮಾಡಲಿಲ್ಲ. ನಾ ಗುರು ಸೇವಕ್ ಹೊಂಟಿನಿ ಜಾಗ ಬಿಡು ಅಂದ ಕಾಲಕ್ಕೆ ಭೂತಾಳ ಸಿದ್ಧ ಏನು ಮಾಡ್ದಪ್ಪ ಅಂತಂದ್ರೆ ತನ್ನ ತೊಡಪಿ ತಗೊಂಡು ಅಮೋಘ ಸಿದ್ಧ ಹೊಡೆದ. ಅಮೋಘ ಸಿದ್ಧ ವಿಚಾರ ಮಾಡಿ ಏನಾರ ಅಲ್ಲಿ ಬೈದೆ ನಾವು ಹೊಡೆದೇನು ಅಮೋಘ ಸಿದ್ಧ ಗುರುವಿನ ಮ್ಯಾಗ ವಿಶ್ವಾಸ ಇಟ್ಟು ಏನ್ ಮಾಡ್ದಪ್ಪ ಅಂತಂದ್ರ ಭೂತಾಳ ಸಿದ್ಧರ ಟೊಳಪಿ ಏಟಿ ಅಮೋಘ ಸಿದ್ಧ ಸಿಟ್ಟಿಗೆ ಬರ್ಲಾರೆ ಏನ್ ಮಾಡ್ದಪ್ಪ ಅಂತ ಯೋಳಗದೊಳಗ ನಾ ಗುರುವಿನ ಸೇವಾ ಮಾಡುವಂತ ಸಮಯದೊಳಗ ಮೈ ವಾಜ್ಯ ಹೋಗಿತ್ತು. ನೀ ಏನ್ ಹೊಟ್ಟಿದ್ದೆಲ್ಲ ಒಂದು ಏಟಿಗೆ ಮೈ ಹಗುರ ಹೊಯ್ತು ಭೂತಾಳ ಸಿದ್ಧ ಅಂತ ಹೇಳ್ದ. ಅವಾಗ ಭೂತಾಳ ಸಿದ್ಧ ಏನ್ ಮಾಡ್ದಪ್ಪ ಅಂತ ಅಮೋಘ ಸಿದ್ಧನ ಕಾಲಿಗೆ ಬಿದ್ದಾನ. ಅಲ್ಲಿ ವಿಚಾರ ಮಾಡಿ ಹಾಳೆ ಭೂತಾಳ ಸಿದ್ಧ ನಿಮ್ಮ ತಾಯಿ ಅಂತ ಹೋಗಿರ್ಲಿ ಕಾಲಿಗೆ ಬಿದ್ದು ಕಳಿಸಿದ್ರೆ ಅಮೋಘ ಸಿದ್ಧ ಕೇಳ್ಕೊಂಡ ನನಗ ಏನಾದ್ರೂ ಒಂದು ವರ ಕೊಡೋ ಒಂದು ಕಾಲಕ್ಕೆ ಅಮೋಘ ಸಿದ್ಧ ಏನ್ ಮಾಡ್ತಾನ ಸದಾ ನನ್ನ ಬೆನ್ ಹಿಂದಿರುವ ನನ್ನ ಸಂಘಟ ಇರುತ್ತೆ ಅಲ್ಲಿ ಅಮೋಘ ಸಿದ್ಧ ವರ ಕೊಟ್ಟ ಬಂದ ಮುಂದೆ ಅದನ್ನು ಪರೀಕ್ಷೆ ಒಳಗೆ ಗೆದ್ದೋದು ಅಮೋಘ ಸಿದ್ಧ ಬಾಲ್ಕಾವತಿ ಅಂತಕ್ಕಂತ ಹೆಣ್ಣು ಗೊಂಬಿತ್ತ ಏನ್ ಮಾಡ್ಬಿಟ್ಟು ನಿಮ್ಮ ತಾಯಿ ಪಾರ್ವತಿ ದೇವಿ ವಿಚಾರ ಮಾಡಿ ಅವ್ರ ಭಕ್ತಿ ಬಂದ್ಗೊಳಿಸಲಿಕ್ಕ. ಹೌದೌದು, ಬಿಟ್ಟಾಗ್ರವ ಬಾಲ್ಕಾವತಿ ಬಂಬಿ ತಯಾರು ಮಾಡಿ ಬಿಟ್ಟಾಗ ಬಾಲ್ಕಾವತಿ ಬಂದ್ ಕಸಿದ್ರೆ ಏನ್ ಮಾಡುದು ಅಮೋಘ ಸಿದ್ಧರ ಮುಂದೆ ನೃತ್ಯ ಅನ್ಕಂತ ಶುರು ಮಾಡುದು. ಹೌದ್ರಿ, ಅವಾಗ ಅಮೋಘ ಸಿದ್ಧ ಹೇಳ್ತಾನ ನನ್ನ ಗುರುವಿನ ಸೇವಾ ಮಾಡೋ ಟೈಮ್ ಆಗೈತಿ, ಗುರುವಿನ ಪೂಜಾ ಮಾಡೋ ಟೈಮ್ ಆಗೈತಿ, ಜಾಗ ಬಿಡೋ ಕೇಳ ಅವಾಗ ಬಾಲ್ಕಾವತಿ ಬಿಡಲಿ ನನ್ನ ಮದುವೆ ಆದ್ರೆ ನಾನು ಬಿಡ್ತೀನಿ ಅಂತ ಹೇಳುದು. ಹೌದು, ಅವಾಗ ಅಮೋಘ ಸಿದ್ಧ ಏನಪ್ಪ ಅಂತಂದ್ರೆ ವಿಶ್ವಾಸ ಇಟ್ಟು ಒಂದು ಮಾತು ಹೇಳ್ತಾನ ಏನಂತ ಒಂದು ಮರ್ತೆ ಲೋಕದಾಗ ನನ್ನ ಹಟ್ಟಿ ನಾಗರಾಜಗೌಡರ ಮಗಳು ಹಟ್ಟಿನ ಮಗಳಾಗಿ ಹುಟ್ಟಿ ಬಾ ಆದ್ರೆ ನನ್ನ ಗೊರ್ತ ಹಿಡಿದಪ್ಪ ಅಂತ ನನ್ನ ಮದುವೆ ಅಂತ ಹೇಳ. ಹೌದು, ಅಲ್ಲಿ ಏನ್ ಮಾಡಿದ್ರು ಬಾಳ್ಕಾವತಿ ದಾರಿ ಬಿಟ್ಲು ಒಂದು ಹಾವ ಚೇಳು ಅಂದ್ರೆ ನಾನಾಕ ತರ ಪರೀಕ್ಷೆ ಕಾಡೋದ್ರು ಮರಿ ಅಮೋಘ ಸಿದ್ಧ ಪರೀಕ್ಷೆ ಒಳಗೆ ಸಿದ್ಧ ಆಗಿ ಬಂದ ಅಲ್ಲಿ ಗೆದ್ದು. ಹೌದ್ರಿ, ಹೌದಿಲ್ಲ ಗೆದ್ದು ಬಂದಾಗ ಅವಾಗ ಪಾರ್ವತಿ ದೇವಿ ಮಾತಾಡ ವಿಚಾರ ಮಾಡಪ್ಪ ಅಂತಂದ್ರ ನಾ ವಿಚಾರ ಮಾಡಿ ಕಾಡಿ ವ್ಯರ್ಥ ಹೋಗ್ಯದ ಅಮೋಘ ಸಿದ್ಧ ನೀ ಗುರಿನ ವಿಶ್ವಾಸ ಇಟ್ಟುದಂತ ಭಕ್ತಿನಿಂದ ಶ್ರೇಷ್ಠ ಆಗೈತಿ. ಅಲ್ಲಿ ಅಮೋಘ ಸಿದ್ಧಗ ಆಶೀರ್ವಾದ ಮಾಡ್ಯಾಳ, ನಿಮ್ಮ ತಾಯಿ ವಿಚಾರ ಮಾಡಿ ಕಡ್ಯಾಳ, ಇದನ್ನ ಒಳ್ಳೇದ ಕಾಡ್ಯಾಳು, ಏನು ವಿಶ್ವಾಸ ಇಟ್ಟು ಕೆಟ್ಟದ ಕಾಡ್ಯಾಳು ಹೇಳ್ರಿ ನೀವೇ. ಯಾಕಂದ್ರೆ ವಿಚಾರ ಮಾಡುದೆಲ್ಲ ವ್ಯರ್ಥ ಹೋಗ್ಯಾವಲ್ಲಿ ಪಾರ್ವತಿ ಎಷ್ಟು ವಿಚಾರ ಮಾಡಿ ಕಾಡೋದು ಕರೆ ಎಲ್ಲ ಅರ್ಥ ಅನರ್ಥ ಹೋಗೈತೆ ಅಲ್ಲಿ. ಹೌದೌದು, ವಿಶ್ವಾಸ ಇಟ್ಟು ದುಡಿದ ಕಾಲಕ್ಕೆ ಅಮೋಘ ಗುರುವಿನ ಸೇವಕ್ ಹೋದ. ಒಂದು ಗುರುವಿನ ಸೇವೆ ಮಾಡುವಂತ ಸಮಯದೊಳಗ ಅಲ್ಲಿ ಅಮೋಘ ಸಿದ್ಧ ಇರೋ ಕೈಲಾಸವನ್ನ ಬಿಟ್ಟ ಮರ್ತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಹೌದು ಹೋಗಂದ ಅಮೋಘ ಸಿದ್ಧಕ್ಕೆ ಹೋಗಂದ ಕಾಲಕ್ಕೆ ಅಮೋಘ ಸಿದ್ಧ ಬೇಡ್ಕೊಂಡ ನಾನು ಏನೇನು ಬೇಡ ವರಗಳಪ್ಪ ಅಂತಂದ್ರ ನಾ ಭಕ್ತಿರ ಉದ್ಧಾರ ಮಾಡಬೇಕಾಗಿತ್ತಪ್ಪ ಅಂತ ನನ್ನ ಮಳಿಕೆಯಲ್ಲ ಬೆಳಕಿಲ್ಲ ಸರ್ವ ಸಾಹಿತ್ಯಗಳ ಮುಂದೆ ನಂದಿನಿ ಮಾಡ್ಕೊಂಡು ಹಿಂದ ಗುರು ಶಿವ ನೀನು ಬಾ ತಿಳಿಯಣ ಗುರುವಿನ ವಿಶ್ವಾಸಿಟ್ಟು ಗುರುವಿನ ಕರ್ಕೊಂಡ್ಬಂದು ನೀ ಇಲ್ಲೇ ಕುಂದ್ರು ಗುರುವ ನಾ ಏನಪ್ಪ ಅಂತ ನಾನು ಯಾವ ಹರಕತ್ತಾಗಿ ಕರಿತೀನಿ ಅಂತ ಹೇಳ್ಯಾನು. ಹೌದು, ವಿಶ್ವಾಸಿಟ್ಟು ಗುರುವಿನ ವಿಶ್ವಾಸಿಟ್ಟು ಕರೆದಾನ ಮುಂದೆ ಅಮೋಘ ಸಿದ್ಧ ಮರ್ತ್ಯ ಲೋಕಕ್ಕೆ ಬಂದಂತ ಸಮಯದೊಳಗ ಹೌದು ಅಲ್ಲಿ ವಿಶ್ವಾಸ ಇಟ್ಟು ದುಡ್ದ ಅಮೋಘ ಸಿದ್ಧ ಇಲ್ಲಿ ಏನು ವಿಚಾರ ಮಾಡಪ್ಪ ಅಂತಂದ್ರ ಅಮ್ಮ ಗುರು ಆ ಪರಮಾತ್ಮ ತಂದಿದ್ದ ಒಂದು ಮಾತು ಹೇಳಿದ ಅಮೋಘ ಸಿದ್ಧಗ ಏನಪ್ಪ ಏನೋ ಅಂಶಿದ್ದ ಸದಾ ನಾನು ನೀನು ಹಿಂದೆ ಇರ್ತೀನಿ ತಿರುಗಿ ನೋಡ್ಬಿಡ್ತೇವೆ ಮಾತು ಹೇಳಿದಲ್ಲಿ. ಹೌದು, ಅಮೋಘ ಸಿದ್ಧ ಬಂದು ಇಲ್ಲಿ ವಿಚಾರ ಮಾಡ್ದ ಏನು ವಿಚಾರ ಮಾಡ್ತಾನಪ್ಪ ಅಂತಂದ್ರ ಹಿಂದೆ ನನ್ನ ತಂದೆ ಅದಾನೋ ಇಲ್ಲ ವಿಚಾರ ಮಾಡಿ ತಿರುಗಿ ನೋಡೋ ತಂದೆ ವಿಚಾರ ಬಿಟ್ಟು ಕಸಿ ತಿರುಗಿ ನೋಡ್ದ ಅಲ್ಲಿ ಏನಪ್ಪ ಅಂತಂದ್ರೆ ಮಾಯ ಮಕ್ಕಳಾಗ್ತದೆ ಗುರು ಸೋಮನಿಂಗ ಮಾಯ ಹೋಗ್ಯಾನ ಅಮೋಘ ಸಿದ್ಧ ಕಠಿಣ ತಪಸ್ಸಿರಿ ಮಾಡಿ ಅಲ್ಲಿ ಹೊಳೆ ಗುರುವಿನ ಹೊರಸೋಚ ಬಂದ. ಹೌದು, ಇಲ್ಲಿ ಒಳ್ಳೆ ಹೊರಸ್ಕೊಂಡ ಅಮೋಘ ಸಿದ್ಧ ಇಲ್ಲಿ ವಿಚಾರ ಮಾಡಿ ಹೊಳೆ ತಿರುಗಿ ನೋಡೋಣ ಕಠಿಣವಾದಂತ ತಪಸ್ಸಿರಿ ಮಾಡ್ಯಾನ ಇದು ವಿಚಾರ ಕಾಲ ವಿಚಾರ ಕಾಲ ತಪಸ್ಸಿರಿ ಮಾಡ್ಯಾನ ವಿಶ್ವಾಸ ಹಿಡಿಸ್ಕೊಂಡು ಕೊಡಿಸಿದ್ರೆ ಅಮೋಘ ಸಿದ್ಧ ತಿಳಿದ ಪಡೆದಿದ್ದ ಇಲ್ಲಿ ವಿಚಾರ ಮಾಡಿ ಗೋರ್ ತಪಸ್ಸಿರಿ ಮಾಡ್ಯಾನ ನಿಮ್ಮ ಅಮೋಘ ಸಿದ್ಧ. ಹೌದು, ಇಲ್ಲಿ ಎಲ್ಲಿ ವಿಶ್ವಾಸ ನಿಮ್ದು ವಿಚಾರ ಶ್ರೇಷ್ಠ ಅಕ್ಕದ ಹೇಳಿರಲ್ಲ ವಿಶ್ವಾಸ ಇರ್ಬೇಕು ಮನುಷ್ಯಾಗ
ವಿಶ್ವಾಸ ಇರ್ಲಿಕ್ಕಂದ್ರೆ ಏನೋ ಆಗೋದಿಲ್ಲ. ಇದು ನಾವು ನೀವು ಬಂದಿ ಉಪ ಅಂತಂದ್ರ ಒಬ್ಬರ ಮೇಲೆ ವಿಶ್ವಾಸ ಇಟ್ಟು ಬಂದಿರ್ತೀವಿ. ನಮಗೆ ಇಲ್ಲಿ ಕಮಿಟಿಯವರು ಫೋನ್ ಹಚ್ಚಾರಪ್ಪ ಅಂತಂದ್ರ ಇಲ್ಲಿ ಬರ್ತಾರ ಅನ್ನೋರು ವಿಶ್ವಾಸ ಇರ್ತದ ನಮಗ. ಹೌದಿಲ್ಲ, ಅದಕ್ಕೆ ಯಾಕಂದ್ರೆ ಜಗತ್ತಿನೊಳಗೆ ವಿಶ್ವಾಸ ಅಂತ ಶ್ರೇಷ್ಠ ಸರೋಣ. ಇನ್ನೊಂದ್ ದುಷ್ಟ ಹೆಂಗಪ್ಪ ಅಂತಂದ್ರ ಯಾವ ಹೇಮರೆಡ್ಡಿ ಮಲ್ಲಮ್ಮ, ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಹುಚ್ಚಾರಿದ್ದ. ಹೌದು, ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಮಾವ ದಿನನಿತ್ಯ ಕಾಡ್ತಿದ್ರು ಕಾಡ್ತಿದ್ರು. ಆದ್ರೂ ಹೇಮರೆಡ್ಡಿ ಮಲ್ಲಮ್ಮ ಏನಪ್ಪ ಆಗ್ತದ್ರು, ಮಲ್ಲನ ಭಕ್ತಿ ಮಾಡಿ ಮಲ್ಲನ ಮೇಲೆ ವಿಶ್ವಾಸ ಇಟ್ಟು ದುಡಿತಿದ್ರು ಅಲ್ಲಿ. ಹೌದು, ಅವಾಗ ಒಂದ್ ದಿನ ಏನ್ ಮಾಡಿದ್ರಪ್ಪ ಆಗ್ತದ್ರ ಅತ್ತಿ ಮಾವತ್ತು ಅಲ್ಲಿ ಇರ್ತಕ್ಕಂತ ನೆಗಾಣಿದವ್ರು ಏನ್ ಮಾಡಿದ್ರಪ್ಪ ಆಗ್ತದ್ರ ಇದು ಹೆಂಗಿರ ಮಾಡಿ ಕಸಿದ್ರಿಕ್ಕಿನ ಭಕ್ತಿನ ಅಲ್ಲಿನೂ ಭಂಗಗೊಳಿಸಬೇಕು ತಿಳ್ಕೊಂಡ. ಹೌದು, ಒಂದ್ ದಿನ ಏನ್ ಮಾಡಿದ್ರ ಅತ್ತಿ ಆಗಿರ್ತಕ್ಕಂತ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಮಲ್ಲಮ್ಮಗ ಧನ ಬಿಟ್ಟು ಕಳಿಸು. ಹೌದು, ತನಗೋಲಿ ಬಿಟ್ಟು ಕಳಿಸಂತ ಸಮಯದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಬರಮಯ್ಯರು ಮನೆಗೆ ಬಂದಂತ ಸಮಯದಲ್ಲಿ ಹೇಳ್ತಾರೆ ಹುಚ್ಚು ಬರಮಗಾರು ಅವು ಅಂತ. ಏನೋ ಬರಮನ ಹೆಂಡ್ತಿಗಿರ್ತಕ್ಕಂತ ಹೇಮರೆಡ್ಡಿ ಮಲ್ಲಮ್ಮ ತನಗೋಲಿ ಬಿಟ್ಕೊಂಡು ಹೋಗ್ಯಾಳಲ್ಲ, ತನಗೋಲಿ ಬಿಟ್ಕೊಂಡು ಹೋದಂತ ಸಮಯದೊಳಗ ಅಲ್ಲಿ ಒಬ್ಬ ಸಾಧು ಜಂಗ ಮರದೋಡಿ ಸರಸಾಲಕ ನಿಂದನ ಮಾಡ್ಕೊಂಡ್ರ ಬರಮಗ ತಿಳಿ ತುಂಬಿಟ್ಟು ಏನೋ ನಿಮ್ಗೆ ವಿಚಾರ ಮಾಡ್ತಿರ್ತಕ್ಕಂತ ಆಸ್ತಿ. ಹೌದು, ಅಲ್ಲಿ ಹೇಮರೆಡ್ಡಿ ಮಲ್ಲಮ್ಮರು ವಿಶ್ವಾಸ ಇಟ್ಟಿಳಲ್ಲಿ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಆತ್ಯನೋ ಮನೆ ಕೆಡಿಸುವಂತ ಸಮಯ ವಿಚಾರಿತ್ತಿಲ್ಲ. ಹೌದು, ಅವಾಗ ಬರಮದೇವರ ತಾಯಿ ಮಾತು ಕೇಳಕಸಿ ಹುಚ್ಚು ಬರಮ ಸಿಟ್ಟಿಗೆದಕಸಿ ಮನೆಯನ್ನು ಕೊಡ್ಲಿ ತೊಗೊಂಡು ಹೋಗ್ತಾನ ಅಲ್ಲಿ ದನ ಬಿಟ್ಟಂತ ಸಮಯದೊಳಗೆ ಅಲ್ಲಿ ಹೋಗಿ ನೋಡ್ತಾನ. ಹೌದು, ಅಲ್ಲಿ ಹೋದಂತ ಸಮಯದೊಳಗೆ ತಾನು ಹೇಳ್ತಿರ್ತಕ್ಕಂತ ಹೇಮರೆಡ್ಡಿ ಮಲ್ಲಮ್ಮ ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸಾಧು ಪೂಜೆ ಮಾಡಕ್ ಶುರು ಮಾಡಿದ್ರು, ಸಾಧು ಊಟ ಮಾಡಿದ್ರು ಶುರು ಮಾಡಿದ್ರು. ಬರ್ಮ ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿದ್ರು ಮೀರಿ ಸಾಧು ಮತ್ತೆ ತನ್ನ ಹೆಂಡತಿ ಕಾಣಿಸ್ತಿದ್ರು, ಆ ಕಡೆ ನೋಡಿದ್ರು ಸಾಧು ತನ್ನ ಹೆಂಡತಿ ಕಾಣಿಸ್ತಿದ್ರು ಅಲ್ಲಿ. ಹೌದು, ಕಾಣಿಸಂತ ಸಮಯದೊಳಗೆ ಬರ್ಮ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕಡಿಲಕ್ ಹೋಗ್ತಾನ ಮಾಯಾಗಿ ಮತ್ತೆ ಬ್ಯಾರೆ ಜಾಗ ಕಾಣಿಸ್ತಿದ್ರು. ಹಿಂಗ ಕಾಣಂತ ಸಮಯದೊಳಗೆ ಏನಾಯ್ತಪ್ಪ ಅಂತಂದ್ರೆ ಸಿಟ್ಟು ಬಂದು ಏನಪ್ಪ ಏದ ಏನ್ ಮಾಡದಪ್ಪ ಅಂತಂದ್ರೆ ಬರಮ್ ಹೋಗಿ ಕಳಿಸಿದ್ರ ಹೆಂಡತಿ ಕಡಿಲಕ್ ಹೋಗ್ತಾನ. ಅಲ್ಲಿ ಕಡಿಲಕ್ ಹೋಗುವಂತ ಸಮಯದೊಳಗ ಶಿವಪಾರ್ವತಿಯವರು ಬಂದು ಕಸಿ ಪ್ರತ್ಯಕ್ಷವಾಗಿ ಬರಮಗ ಭೇಟಿ ಕೊಟ್ಟಾರ. ಹೌದು, ಇದೇನು ವಿಚಾರ ಏನು ಕೊಟ್ಟಾರೋ ನೀವು ವಿಶ್ವಾಸ ಇಟ್ಟು ಮಲ್ಲಮ್ಮ ದುರ್ಗಾಂತ ಹೇಳಿ ಕೊಟ್ಟಾಳು. ಹಂಗ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಮಾ ಅತ್ತಿ ಇಲ್ಲೆಲ್ಲ ನಿಗಾಡಿದ್ರೆ ಬಹಳ ಕಾಲ ಗೊತ್ತಾಗುತ್ತೆ. ವಿಚಾರ ಮಗನ್ ಕಸಿ ನನ್ನ ತಾವು ಮನೆಗೆ ಹೋಗಿ ನಡೀತೈತೆ ವಿಚಾರ ಮಾಡಿಲ್ಲ ಕೇಳಿ ಹೇಮರೆಡ್ಡಿ ಮಲ್ಲಮ್ಮ ಬಂದದ್ದು ಬರ್ಲಿ ಗುರುವಿನ ದೇಹ ಒಂದ್ ಇರ್ಲಿ ತಗೊಂಡು ಕಸಿರಿ ಏನ್ ಮಾಡೋರು ವಿಶ್ವಾಸ ಇಟ್ಟು ದುಡಿದ ಕಾಲಕ್ಕೆ ಹುಚ್ಚು ಗಂಡ ಸಿಕ್ಕಡೆ ಪ್ರತ್ಯಕ್ಷ ಮಾಡಿದ ಶಿವಪಾರ್ವತಿ ಇದು ವಿಶ್ವಾಸ ಇಟ್ಟು ದುಡಿದ ಕಾಲಕ್ಕೆ ಇದು. ಹೌದು, ಯಾಕಂದ್ರೆ ವಿಶ್ವಾಸನಂತೂ ಬಹಳ ಶ್ರೇಷ್ಠ ಸರೋಣ. ಹೌದಿಲ್ಲ, ಯಾಕಂದ್ರೆ ದೊಡ್ಡವರದಿರಿ, ಯಾಕಂದ್ರೆ ಬಲ್ಲವರದಿರಿ, ಕರೆ ಸಮಾನ ಚಿಕ್ಕ ನಾವು ಸಣ್ಣವರದಿವಿ, ನಮ್ಗೆ ನಿಮ್ಮ ನಾಲ್ಕು ಮಾತುಗಳ ಕಲಿಬೇಕಾಗ್ಯದ ನಾವು. ಕರೆ ನೀವು ಎಲ್ಲಿ ನಮ್ಮದೇ ಅರಿವಿ ಸುತ್ತ ನಮ್ಮದೇ ನಮಗೆ ಬಡಿಬೇಡ ಎತ್ತಿವು ಒಂದು ನಾಲ್ಕು ಮಾತು ನೀವು ಹೇಳಿದ್ರಪ್ಪ ಅಂತಂದ್ರ ನಿಮ್ಮ ವಿಷಯ ನಾವು ಸಂಗ್ರಹ ಮಾಡ್ಕೊಂಡು ಮುಂದೆ ಹೇಳಕೋ ತೋಬೇಕಾಗ್ತದ. ಅವ್ರು ಬಿಟ್ಟಿಕೇರಿ ನಮ್ದೇ ಇಲ್ಲೇ ಇದೇ ಕಾಸು ಇದೇ ಬಡಿದೈತಪ್ಪ ಅಂತಂದ್ರ ಅದೇನ್ ಯಾರು ಆಗುದಿಲ್ಲ, ವಿಷಯ ಬೆಳೆಸುದಾಗುದಿಲ್ಲ. ಹೌದಿಲ್ಲ, ಹಂಗೆ ವಿಚಾರ ಮಾಡಿ ಕಸಿ ಯಾರಿಗೆ ಯಾರು ಪ್ರತ್ಯಕ್ಷ ಮಾಡ್ಸ್ಯಾರ, ಯಾರ ಮುಖ್ಯಮಂತ್ರಿ ಕೊಯ್ ಬಿಟ್ಟಾರ, ಅಂತ ವಿಷಯ ಹೇಳಬೇಕಾಗ್ಯದ. ಅಂತ ಬಿಟ್ಟು ಇಲ್ಲಿ ನಮಗ್ ತೋಡಿ ಇಲ್ಲೇ ನಮ್ದೇ ಆದ್ರಪ್ಪ ಅಂತ ವಿಷಯ ಆಗುದಿಲ್ಲ ಸರ್, ವಿಷಯ ಹೋಗ್ತದ. ಹೌದು, ಯಾಕಂದ್ರೆ ಜಗತ್ತಿನೊಳಗೆ ವಿಶ್ವಾಸ ನಂತ ಶ್ರೇಷ್ಠ ಅದ. ಹೌದಿಲ್ಲ, ಯಾಕಪ್ಪ ಅಂತಂದ್ರೆ ಪೂಜಾ ಗಾಂಧಿ ಮೊದಲ ಪೂಜಾ ಗಾಂಧಿ ಹೆಂಗಪ್ಪ ಆತಂದ್ರೆ ಏನ್ ಮಾಡಿದಪ್ಪ ಆತಂದ್ರ ಹುಟ್ಟು ಮಕ್ಕಳು ಮುಪ್ಪ ಮುಕ್ಕೊಡ್ತಾನ ಏನಪ್ಪ ಆತಂದ್ರೆ ಸಾಲಗಳಿಗೆ ಇರಿಸಬಾರ್ದು ವಿಚಾರ ಮಾಡಿದ್ರಲ್ಲಿ. ಹೌದಿಲ್ಲ, ವಿಚಾರ ಮಾಡಿದಪ್ಪ ಆತಂದ್ರ ವಿಚಾರ ಮಾಡಿಕ್ಕಿಂತ ಮೊದಲು ವಿಶ್ವಾಸ ಇಟ್ಟು ವಿಚಾರ ಮಾಡಿರ್ತಾಳ. ಒಮ್ಮೆ ವಿಚಾರ ಮಾಡಿ ವಿಶ್ವಾಸ ಇಡಕ್ ಬರುದಿಲ್ಲ, ಅದಕ್ಕೆ ಹೇಳಿರ್ತಾರ ಪೈಲ ಅವ್ನು ನಂಬಿ ನೋಡಿ ಕೇಳ ನಂಬಿ ಕೆಡಬೇಡ ಕೇಳ್ಯಾರ. ಹೌದಿಲ್ಲ, ಮೊದಲೇ ಗೆಳತನ ಮಾಡ್ಬೇಕಾಗ್ತದ, ಮಾಡಿದ್ರೆ ದೂರ ಗೆಳತನ ಆಗುದಿಲ್ಲ. ಹೌದಿಲ್ಲ, ಯಾಕಂದ್ರೆ ಮೊದಲು ವಿಶ್ವಾಸ ಪ್ರತಿಯೊಂದು ಕೆಲಸ ಬೇಕಾದ್ರೆ ವಿಶ್ವಾಸ ಆಗ್ಬೇಕಾಗ್ತದ. ಇಲ್ಲಿ ಸಂಘ ಬೇಡಪ್ಪ ಅಂತಂದ್ರ ಪೈಲ ವಿಶ್ವಾಸ ಇಟ್ಟು ನಮಗೂ ಸಂಘ ಬೆಳೀತದ ಅನ್ನೋದು ವಿಶ್ವಾಸ ನಿಮ್ಗೆ ಬಲಿ ಇರ್ತದ. ಹೌದು, ಏ ನಮ್ ಸಂಘ ಬೆಳೀತಾವೋ ಇಲ್ಲೋ ಬೆಳೀತಾವ ಮನೆ ವಿಚಾರ ಮಾಡ್ ಕೂತೀರಿ ಅಂದ್ರೆ ನೀವು ಮನೆ ಕುಂದ್ರದಾಕಿತ್ತು ಹಿತ್ತಲೆ ಸಿರವಾಳ ಮೇಲೆ ಗೊತ್ತ ಸಂಕಟ ಹಾಕಿದ್ದಿಲ್ಲ. ಯಾಕ ಗುಳಿ ಅವ ಮಹಾರಾಜ ಮ್ಯಾಗ ಅಮೋಕ್ಷಿತರ ಮ್ಯಾಗ ವಿಶ್ವಾಸ ಇಟ್ಟು ದುಡ್ಲಿಕ್ಕೆ ತಿಳ್ಕೊಂಡ್ರ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ನಿಮ್ಮ ಮ್ಯಾಲ ತಿರುಗಾಳತ್ತದ.
ಸೋಮು ವಿಚಾರಣೆ ಕೊಟ್ಟು ಕೂತ್ರಪ್ಪ ಅಂತ ನಿಮ್ಮ ಮ್ಯಾಲ ತಿರುಗುದುಂಡು ಸರ. ನಿಮ್ಮ ಮನ್ಯಾಗ ನಿಮ್ ಹೊಲಗಡೆ ಕಬ್ಬು ಕಟ್ಟೆ ಕೊಕ್ಕಿದಕ್ಕಿಂತ ಮರಗದಾತಿತ್ತಿರ್ಲಿ. ಯಾಕಂದ್ರೆ ಜಗತ್ತಿನೊಳಗೆ ವಿಶ್ವಾಸ ಅನ್ನಂತ ಶ್ರೇಷ್ಠ, ವಿಶ್ವಾಸ ಇರ್ಲಿಕ್ಕಂದ್ರೆ ಏನು ಕೆಲಸ ಕೊಡುದಲ್ಲ. ಹೌದ, ಅದಕ್ಕೆ ವಿಶ್ವಾಸ ಅನ್ನಂತ ಶ್ರೇಷ್ಠ ಅನ್ನಂತ ಮಾತನ್ನ ಹೇಳಿ ನಮ್ಮ ಸರಿಜೋಡಿ ಕಲಾವಂತ ದೊಡ್ಡ ಕಲಾವಂತರ ಅದಾರ. ವಿಚಾರ ಹೆಂಗ್ ಶ್ರೇಷ್ಠ ಮಾಡ್ತಾರ ಮಾಡಿ ಅದಕ್ಕೆ ಬಾಳ ಮಾತಾಡೋದು ಎತ್ತಾಪ್ರಕಾರ ಚಾಲಾಡಿ ಸರಿಜೋಡಿ ಕಲಾವಂತ ದೇಶ ಯಾತ್ರೆಯಿಂದ ಕೂತ್ ತರಿಸ್ಬೇಕಾದ್ರೆ ವಿನಂತಿ.